ನನ್ನ ಕಡೆ ಜೈಲಿನ ಊಟ ಒಗ್ತಾ ಇಲ್ಲ ದರ್ಶನ್ಗೆ ಜೈಲು ಊಟ ತಿನ್ನೋಕ್ಕಾಗದೆ ದರ್ಶನ್ ಒದ್ದಾಡ್ತಾ ಇದ್ದಾರಾ ಚೆನ್ನಾಗಿ ಉಂಡು ಬೆಳೆದಿರುವಂಥ ವ್ಯಕ್ತಿ ದರ್ಶನ್ನು ಫುಡ್ ವಿಚಾರದಲ್ಲಿ ಕಂಟ್ರೋಲ್ ಕಡಿಮೆ ಅಂತ ಕೇಳ್ಪಟ್ಟಿದ್ದೀವಿ ಚೆನ್ನಾಗೇ ಊಟ ಮಾಡ್ತಾರೆ ದರ್ಶನ್ ಅಂತ ಆದರೆ ಇಲ್ಲೇನಾಗಿದೆ ಇದ್ದಕ್ಕಿದ್ದಂತೆ ಎಲ್ಲ ಕಳ್ಕೊಂಡು ಆಯಿತು ಹನ್ನೆರಡು ಹದಿಮೂರು ದಿನಗಳು ಅಲ್ಲ ಇಲ್ಲಿ ಆಯಿತು ಹತ್ತು ಹದಿಮೂರು ದಿನ ಕಳೀತು ಹದಿಮೂರು ದಿನ ಕಳೆದ ಮೇಲೂ ಕೂಡ ಇಲ್ಲ ಅನ್ನಪೂರ್ಣೇಶ್ವರಿಲಿ ಪೊಲೀಸ್ ಠಾಣೆಯಲ್ಲಿ ಊಟ ಮಾಡ್ತಾ ಇದ್ದದ್ದು ಅದು ಬಿಟ್ಟಿರುವಾಗ ಪರಪ್ಪನ ಅಗ್ರಹಾರ ಎರಡು ಕಡೆ ಏನು ದೊರೆ ಭೋಜನ ಏನು ಕೊಡ್ತಾ ಇಲ್ವಲ್ಲ ರಾಜರ ಭೋಜನ ಏನು ಸಿಗ್ತಾ ಇಲ್ವಲ್ಲ ಎಲ್ಲ ಕೈದಿಗಳಿಗೆ ಏನು ಕೊಡ್ತಾರೋ ಅದನ್ನೇ ಕೊಡಕ್ಕೆ ಸಾಧ್ಯ ಎಲ್ಲ ಪೊಲೀಸ್ ಕಸ್ಟಡೀಲಿರ್ತಕ್ಕಂಥವ್ರಿಗೆ ಏನು ಕೊಡಬಹುದು ಅದನ್ನೇ ಕೊಡೋಕೆ ಸಾಧ್ಯ ಇತ್ತು ಆದರೆ ಈಗ ಈ ಐಷಾರಾಮಿ ಜೀವನಕ್ಕೆ ಒಗ್ಗಿಕೊಂಡಿದ್ದಂಥ ನಟನಿಗೆ ಜೈಲು ಊಟ ಹಿಡಿಸ್ತಾ ಇಲ್ವಂತೆ ಹೊಟ್ಟೆ ತುಂಬ ಊಟ ಮಾಡದೆ ಮೌನಕ್ಕೆ ಇದೀಗ ದರ್ಶನ್ ಜಾರಿದ್ದಾನೆ ಅಂತ ಮಾಹಿತಿ ಚಿಕನ್ ಮಟನ್ ಮಟನ್ನಾಗಲಿ ಫ್ರೂಟ್ ಆಗಲಿ ಎಲ್ಲ ಕುಡಿತಾ ಇದ್ದಂಥ ನಟ ಈಗ ಒಂಥರ ಒದ್ದಾಟ ಜೈಲಲ್ಲಿ ಈಗ ನಿಮಗೆ ಊಟನೇ ಸಾಕು ನಿಮ್ಮ ಮಾ ಮಾನಸಿಕವಾಗಿ ಒಗ್ಗಿಸ್ಬಿಡಕ್ಕೆ ನಿಮ್ಮನ್ನು ಏನೋ ಇಷ್ಟ ಇರುತ್ತೆ ನಿಮ್ಗೆ ಏನೋ ತಿನ್ನಬೇಕು ಅನಿಸುತ್ತೆ ಇನ್ನೇನೋ ಸಿಕ್ಬಿಟ್ರೆ ನಿಮಗೆ ಆಗೋಲ್ಲ ಒಗ್ಗಲ್ಲ ಅದಕ್ಕೆ ನಟ ಮಾನಸಿಕ ಒಗ್ಗಿದ್ದಾನೆ ಅಂತ ಮಾಹಿತಿ